ನಾರಾಯಣ ನಾರಾಯಣ. ಯುಗ ಯುಗಾಂತರಗಳಿಂದ ಈ ಜಗತ್ತು ಅನೇಕ ಸಂಕಟಗಳನ್ನು ಎದುರಿಸಿದೆ ಮತ್ತು ಆಗಾಗ್ಗೆ ದೇವದೇವತೆಗಳು ಈ ಪೃಥ್ವಿಯಲ್ಲಿ ಜನ್ಮತಾಳಿ ಜಗತ್ತನ್ನು ಸಂಕಟದಿಂದ ಮುಕ್ತಪಡಿಸಿದ್ದಾರೆ. ಅಂತಹದ್ದೇ ಒಂದು ಯುಗ ಬಂದಿದೆ. ಈ ಭೂಮಿಯಲ್ಲಿ ಅಸುರರು ಹಾಗೂ ರಾಕ್ಷಸರು ಆತಂಕ ಹರಡಿದ್ದರು. ಎಲ್ಲೆಡೆ ಅಗ್ನಿಯ ಜ್ವಾಲೆ, ಹೊಡೆದಾಟ ಹಾಗೂ ಅತ್ಯಾಚಾರಗಳಿಂದಾಗಿ ಎಲ್ಲ ದೇವತೆಗಳು ನಿರಾಶೆಗೊಂಡಿದ್ದರು. ಇವರೆಲ್ಲರನ್ನು ಸಂಕಟದಿಂದ ರಕ್ಷಿಸುವ ಏಕಮೇವ ಮಹಾಶಕ್ತಿ, ಅವರೆಂದರೆ ದೇವಾದಿದೇವ ಸರ್ವಶಕ್ತಿಯುತ ಶ್ರೀ ಶಂಕರ ದೇವರು. ಅದಕ್ಕಾಗಿ ನಾನು ನಾರದ ಮುನಿ ಈ ಭೂಮಿಯನ್ನು ರಕ್ಷಿಸಲು ಶಂಕರ ದೇವರ ಕಡೆಗೆ ಹೋದೆನು ಸಹಾಯ ಯಾಚಿಸಲು. ನಾರಾಯಣ ನಾರಾಯಣ. ಹೇ ದೇವ, ಹೇ ಸರ್ವಶಕ್ತಿ, ಹೇ ಪ್ರಭು, ಭೂಮಿಯಲ್ಲಿ ಇಷ್ಟೊಂದು ಅತ್ಯಾಚಾರಗಳು ನಡೆಯುತ್ತಿರುವಾಗ, ಅಸುರರ ಸಾಮ್ರಾಜ್ಯ ಎಲ್ಲೆಡೆ ಪಸರಿಸುತ್ತಿರುವಾಗ ನೀವು ಹೀಗೆ ಯಾಕೆ ಶಾಂತರಾಗಿದ್ದೀರಾ? ತೆರೆಯಿರಿ, ತೆರೆಯಿರಿ ಆ ತ್ರಿನೇತ್ರ ಮತ್ತು ಭಸ್ಮ ಮಾಡಿ ಆ ಅಸುರರನ್ನ. ಹೇ ದೇವಾದಿದೇವ, ಎಲ್ಲ ದೇವತೆಗಳು ನಿರಾಶೆಗೊಂಡಿದ್ದಾರೆ. ಎಲ್ಲರ ದೃಷ್ಟಿ ನಿಮ್ಮ ಕಡೆಗೇನೆ ನೆಟ್ಟಿದೆ. ಆದುದರಿಂದ ಈ ಭೂಮಿಯಲ್ಲಿ ನೀವು ಅವತಾರ ತಾಳಿ ಈ ಸಂಕಟಗಳಿಂದ ಸಂಪೂರ್ಣ ಜಗತ್ತನ್ನು ರಕ್ಷಿಸಿರಿ. ಈ ವಿನಂತಿ ಮಾಡಲು ನಾನು ನಿಮ್ಮಲ್ಲಿಗೆ ಬಂದಿದ್ದೇನೆ. ತಥಾಸ್ತು. ಮಹಾಶಕ್ತಿಯವರ ಮನಸ್ಸಿನಲ್ಲಿ ಏನಿತ್ತು ಯಾರಿಗೆ ಗೊತ್ತು? ಇತ್ತ ದೇವಕನ್ಯೆ ಅಂಜನಿ ಉದ್ಯಾನದಲ್ಲಿ ಹೂಗಳನ್ನು ಸಂಗ್ರಹಿಸುತ್ತಿದ್ದಳು. ಅತ್ಯಂತ ಸುಂದರ ಕೋಮಲ ಯುವತಿ. ಪರ್ಣಪುಷ್ಪಗಳನ್ನು ದುಂಬಿಯನ್ನು ಮೋಹಿತಗೊಳಿಸುವಂತಹ ಅವಳ ರೂಪವಾಗಿತ್ತು. ಅದೇ ಉದ್ಯಾನದಲ್ಲಿ ಅಲೆದಾಡುತ್ತಿದ್ದ ಪವನದೇವರ ದೃಷ್ಟಿ ಅಂಜನಿಯ ಮೇಲೆ ಬಿದ್ದಿತು ಮತ್ತು ಅವಳ ಅಪ್ರತಿಮವಾದ ಲಾವಣ್ಯವನ್ನು ಕಂಡು ಅವರು ಸ್ವಲ್ಪ ಆವೇಶದಲ್ಲಿ ಬಂದರು. ಆನಂತರ ಕ್ಷಣ ಮಾತ್ರವೂ ಯೋಚಿಸದೆ ಅವರು ಅಂಜನಿಯನ್ನು ಗಟ್ಟಿಯಾಗಿ ಅಲಂಗಿಸಿದರು. ಪವನದೇವರ ಈ ಕೃತ್ಯದಿಂದ ಕೋಪದಿಂದ ಕೆಂಪಾಗಿ ಅಂಜನಿ ಶಾಪ ಕೊಡಲು ತನ್ನ ಕೈಯನ್ನು ಎತ್ತಿದಳು. ಹೇ ಪವನದೇವ, ಇಂತಹ ದುಷ್ಕೃತ್ಯ ಮಾಡಲು ನಿನಗೆ ನಾಚಿಕೆಯಾಗಬೇಕು. ನನ್ನನ್ನು ಸ್ಪರ್ಶಿಸಿ ಅಪವಿತ್ರ ಮಾಡಿದ್ದಕ್ಕಾಗಿ ದಂಡನೆ ಎಂದು ನಿನಗೆ ಶಾಪ ಕೊಡುತ್ತೇನೆ ಎಂದರೆ? ನಾರಾಯಣ ನಾರಾಯಣ. ಹೇ ದೇವಕನ್ಯಾ ಅಂಜನಿ, ಈ ಪವನದೇವನನ್ನು ಕ್ಷಮಿಸಿಬಿಡು. ಇದರಲ್ಲಿ ಇವನ ದೋಷವೇನೂ ಇಲ್ಲ. ಇದಂತೂ ಪ್ರಭು ಶಂಕರರ ಲೀಲೆ. ಈ ಜಗತ್ತನ್ನು ಅಸುರರ ಅತ್ಯಾಚಾರಗಳಿಂದ ಸಂಪೂರ್ಣ ಮುಕ್ತಗೊಳಿಸಲು ಸ್ವಯಂ ನೀಲಕಂಠ ಪ್ರಭು ಅವರು ನಿನ್ನ ಗರ್ಭದಿಂದ ಜನಿಸಲಿದ್ದಾರೆ. ಪವನದೇವನ ದಿವ್ಯ ಪ್ರೇಮದ ಪರಿಣಾಮವಾಗಿ ನಿನಗೆ ಆ ಪುತ್ರ ಪ್ರಾಪ್ತಿಯಾಗುವನು. ಆತ ಅತ್ಯಂತ ಬಲಶಾಲಿ, ಬುದ್ಧಿವಂತ ಹಾಗೂ ಕೀರ್ತಿವಂತನಾಗುವನು. ನಾರಾಯಣ ನಾರಾಯಣ. ಈ ರೀತಿ ಅಂಜನಿ ಪವನದೇವನಿಗೆ ಕ್ಷಮೆ ನೀಡಿ ಪ್ರೀತಿಯಿಂದ ಅವನನ್ನು ಆಲಂಗಿಸಿದಳು ಮತ್ತು ಆ ಮಹಾಶಕ್ತಿ ಮಾರುತಿಯ ಜನ್ಮವಾಯಿತು. ಅವನು ಭವಿಷ್ಯದಲ್ಲಿ ಹನುಮಾನ ಎಂಬ ಹೆಸರಿನಿಂದ ಪ್ರಸಿದ್ಧನಾದ. ನನ್ನ ಕಂದ ಎಂಥ ಚೆಲುವ, ನನ್ನ ಪ್ರಾಣ ಇವನು, ನನ್ನ ಸ್ವಾಮಿ ಅಂದಾವ ನೋಡಿ ಕಣ್ದೃಷ್ಟಿ ಬೀಳದೆ ಇರಲಿ. ಆಬಾನತಾರೆಯ ನಯನಾರವಿಂದ ಚಂದ್ರನ
ಅಲ್ಲಿ ನೋಡು ಪಕ್ಷಿ, ಎಷ್ಟು ಸುಂದರ ಪಕ್ಷಿ ಅಲ್ವೇ, ಎಷ್ಟು ಚೆನ್ನಾಗಿ ಹಾರುತ್ತಿದೆ. ಆದ್ರೆ ನಾವಂತೂ ಕೇವಲ ಜಿಗಿಯುತ್ತೇವೆ, ಬನ್ನಿ ನಾವು ಹಾರೋಣ. ಬನ್ನಿ ಹಾರೋಣ. ಹನುಮಾನ, ಬಾಳ ಜಾಣ ನೀನು. ಅರೆ, ನಾವು ಹೇಗೆ ಹಾರಲು ಸಾಧ್ಯ? ಅರೆ, ಪ್ರಯತ್ನ ಮಾಡೋಣ. ಅವುಗಳಿಗೆ ಎರಡು ಕೈಗಳಿದ್ದಾಗೆ ನಮ್ಗೂ ಎರಡು ಕೈಗಳಿವೆ. ಬನ್ನಿ, ಎತ್ತರದ ಮರದಿಂದ ಜಿಗಿಯೋಣ ಮತ್ತು ಹಾರಿ ಬಿಡೋಣ. ಬನ್ನಿ ಬನ್ನಿ. ಅಂಗದ, ಮೊದ್ಲು ನೀನು ಜಿಗಿ ನೋಡುವ. ಸರಿ ಸರಿ, ಮೊದ್ಲೇ ನಾನ್ ಜಿಗಿ. ಸರಿ ಸರಿ ಸರಿ, ಇರ್ಲಿ. ಆ ವೇಣು, ಈಗ ನೀನು ಜಿಗಿ. ಹಾ, ಈಗ ನಾನ್ ಜಿಗಿಯುತ್ತೇನೆ. ಒಂದು, ಎರಡು, ಮೂರು.
ವಿಚಿತ್ರ ನಮಗೆ ಎಲ್ಲ ಇಲ್ಲಿ ವಿಚಿತ್ರ ಸುಯ್ 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 ಜೈ ಜೈ ಹನುಮಾನನಿಗೆ ಜೈ. ತನ್ನಲ್ಲಿ ಅದ್ಭುತ ಶಕ್ತಿ ಇದೆ ಎಂದು ಹನುಮಾನನಿಗೆ ತಿಳಿದಾಗ ಅವನ ತುಂಟ ಬಾಲಲೀಲೆಯು ಇನ್ನೂ ಹೆಚ್ಚಾಯಿತು. ಈಗ ಮೊಸಳೆಗೆ ತೊಂದರೆ ಕೊಡ್ತೇನೆ, ಕಚ್ಕಳಿ ಮಾಡ್ತೀನಿ. ಏ ಹನುಮಾನ, ನನ್ಗೇನಾದ್ರೂ ತಿನ್ಲಿಕ್ಕೆ ಕೊಡಲ್ಲ, ಬಹಳ ಹಸಿವಾಗಿದೆ. ತಡಿ ವೇಣು, ಈಗ ಕೊಡ್ತೇನೆ. ಎಷ್ಟು ಸಿಹಿಯಾಗಿದೆ, ಹುಳಿಯಾಗಿದೆ. ಅಂಗದ ಬಟ್ಟು ನನ್ಗೆ ಕೊಡಿಯಲ್ಲ ಹಣ್ಣು. ಏ ಹನುಮಾನ, ನನ್ನ ಎರಡು ಹಣ್ಣುಗಳು ಹುಳಿಯಾಗಿವೆ, ನನ್ಗೆ ಇನ್ನೊಂದು ತಂದು ಕೊಡಲ್ಲ.
ನಾನ್ ನಿನ್ಗೆ ದೊಡ್ಡ ಹಣ್ಣು ಕೊಡ್ತೇನೆ. ಅಲ್ಲಿ ನನ್ಗೆ ಬೇಕು. ಅರೆ ಇದೇನು, ಹನುಮಾನ ಇಂದು ಸೂರ್ಯನನ್ನು ಖಂಡಿತ ಹಿಡಿತಾನೆ ಅಂತ ಅನಿಸುತ್ತೆ. ಅಯ್ಯೋ, ಹೀಗಾದರೆ ನಿಜವಾಗಿ ಏನಾದರೂ ಅನಾಹುತ ಆಗುವುದು. ಯಾರಾದರೂ ಅವನನ್ನು ತಡೀರಿ. ನಾರಾಯಣ ನಾರಾಯಣ. ಅರೇ ಇವನ್ ಯಾರು? ಇವನ್ ನನ್ನ ಮೇಲೆ ಏರಿ ಬರುತ್ತಿದ್ದಾನಲ್ಲ. ಅರೇ ಇವನೊಬ್ಬ ಬಾಲಕ, ಇಷ್ಟು ಚಿಕ್ಕ ಬಾಲಕನಾಗಿದ್ರೂ ನನ್ನನ್ನು ಹಿಡಿಯೋ ಧೈರ್ಯ ಮಾಡುತ್ತಿದ್ದಾನೆ. ತಡಿ, ನಿನಗೆ ಎಂತಹ ಪಾಠ ಕಲಿಸುವೆ, ತಗೋ. ಹೇ ದೇವ, ಹೇ ದೇವ, ಈ ಸೃಷ್ಟಿಯನ್ನು ಸಂರಕ್ಷಿಸು. ನಾರದರೆ, ಹೀಗೆ ಗಾಬರಿಯಾಗಲು ಏನಾಯ್ತು? ನಾರಾಯಣ ನಾರಾಯಣ. ಹೇ ಇಂದ್ರದೇವ, ಆ ಬಾಲ ಹನುಮಾನ ಎಂತ ಹುಡುಗಾಟ ಮಾಡುತ್ತಿದ್ದಾನೆ ನೋಡಿ. ಅವನು ಸೂರ್ಯನನ್ನು ಹಣ್ಣೆಂದು ತಿಳಿದು ಕಿತ್ತಲು ಹೊರಟಿದ್ದಾನೆ. ಒಂದು ವೇಳೆ ಹೀಗಾದರೆ ಅನರ್ಥವಾದೀತು ದೇವ, ಅನರ್ಥವಾದೀತು. ನೀವು ಚಿಂತಿಸಬೇಡಿ ಮುನಿವರ್ಯ, ನಾನೀಗಲೇ ಹೋಗುವೆನು ಮತ್ತು ಆ ಬಾಲಕನಿಗೆ ಸರಿಯಾದ ಪಾಠ ಕಲಿಸುವೆನು. ನಾರಾಯಣ ನಾರಾಯಣ. ಪವನದೇವ, ಪವನದೇವ, ನಿಮ್ಮ ಮಗನನ್ನು ರಕ್ಷಿಸಿರಿ. ಏನಾಯ್ತು ನಾರದ ಮುನಿಗಳೇ? ನೋಡಿ, ಸಾಕ್ಷಾತ್ ಸೂರ್ಯನನ್ನು ಹಿಡಿಯಲು ಹೊರಟ ನಿಮ್ಮ ಮಗನನ್ನು ತಡೆಯಲು ಸ್ವಯಂ ಇಂದ್ರದೇವರೇ ಅವನ ಮೇಲೆ ಏರಿ ಹೋಗುತ್ತಿದ್ದಾರೆ. ಇಲ್ಲ ಇಲ್ಲ ಇಲ್ಲ, ಇದು ಸಾಧ್ಯವಿಲ್ಲ, ಇದು ಅಸಾಧ್ಯ. ಹನುಮಾನ, ತುಸು ತಡೆ. ಹನುಮಾನ, ಹನುಮಾನ್ ನಿಲ್ಲು, ನನ್ನ ಮಾತು ಕೇಳು, ಕೇಳು. ಇಂದ್ರದೇವ, ಇವನನ್ನು ಕ್ಷಮಿಸಿ, ಇವನಂತೂ ಪುಟ್ಟ ಬಾಲಕ. ಎಷ್ಟು ಚಿಕ್ಕ ಬಾಲಕನಾಗಿದ್ದರೂ ಸೂರ್ಯನನ್ನು ಹಿಡಿಯುವ ಧೈರ್ಯ ನಿನಗೆ? ನಿಲ್ಲು, ನಾನು ನಿನ್ನನ್ನು ನಿನ್ನ ಎಲ್ಲಾ ಶಕ್ತಿಗಳಿಂದ ವಂಚಿತನಾಗಿಸುವೆ. ಈ ಅಸ್ತ್ರದಿಂದ ನಿನ್ನೆಲ್ಲ ಶಕ್ತಿಗಳನ್ನು ನೀನು ಮರೆತು ಬಿಡುವೆ. ಹನುಮಾನ, ನನ್ನ ಮಗು. ಅಯ್ಯೋ, ಇದೇನಾಯ್ತು ನಿನಗೆ? ಸ್ವಲ್ಪ ಮಾತನಾಡು,
ಮಾತನಾಡು ಮಗನೇ. ಇಷ್ಟು ಪುಟ್ಟ ಬಾಲಕನ ಮೇಲೆ ದಯೆ ತೋರಿಸದ ಈ ನಿರ್ದಯಿ ಇಂದ್ರನ ಸೊಕ್ಕನ್ನು ನಾನು ಬುರಿಯದೆ ಬಿಡುವುದಿಲ್ಲ. ಈ ಕ್ಷಣವೇ ಈ ಭೂಮಿಯಿಂದ ಎಲ್ಲ ಪ್ರಾಣವಾಯುವನ್ನು ನಾನು ಸೆಳೆದು ಬಿಡುತ್ತೇನೆ. ನಾರಾಯಣ ನಾರಾಯಣ. ಹೇ ಇಂದ್ರದೇವ, ಅನರ್ಥವಾಯಿತು. ಪವನದೇವರು ಕ್ರೋಧಾವೇಶದಲ್ಲಿ ಬಂದು ಭೂಮಿಯನ್ನು ವಾಯುಹೀನ ಮಾಡಿಬಿಟ್ಟರು. ಇದರಿಂದ ಮಾನವರು ಸಾಯುತ್ತಿದ್ದಾರೆ, ಪಶುಗಳು ಚಡಪಡಿಸಿ ಸಾಯುತ್ತಿವೆ, ವೃಕ್ಷಗಳು ಒಣಗಿ ಬಾಡುತ್ತಿವೆ. ಪವನದೇವರನ್ನು ತಡೆಯಿರಿ, ಇಲ್ಲದಿದ್ದರೆ ವಿನಾಶವಾಗುವುದು ಖಂಡಿತ. ನಾರಾಯಣ ನಾರಾಯಣ. ಏನು ಹೇಳುತ್ತಿದ್ದೀರಿ ಮುನಿವರ್ಯ? ಸರ್ವ ದೇವತೆಗಳನ್ನು ಕರೆದುಕೊಂಡು ಈ ಕ್ಷಣವೇ ಪವನದೇವನ ಕಡೆಗೆ ಹೋಗುವೆನು. ದುಃಖಿತನಾಗಿ ಕೋಪಗೊಂಡ ಪವನದೇವರಿಗೆ ಬುದ್ಧಿ ಹೇಳಲು ಸರ್ವ ದೇವತೆಗಳು ಒಟ್ಟಾದರು. ಕುಬೇರ, ಸೂರ್ಯದೇವ, ಇಂದ್ರದೇವ, ಬ್ರಹ್ಮದೇವ, ಶಿವಶಂಕರ ಹಾಗೂ ನಾನು. ನಾರಾಯಣ ನಾರಾಯಣ. ಹೇ ಭೂಲೋಕದ ಪ್ರಾಣದೇವರೇ, ಒಂದು ವೇಳೆ ನೀವೇ ಕ್ರೋಧಾವೇಶದಲ್ಲಿ ಬಂದು ಪ್ರಾಣವಾಯುವನ್ನು ಸೆಳೆದುಕೊಂಡರೆ ಈ ಜೀವ ಜಂತುಗಳು ಜೀವಿಸುವುದು ಹೇಗೆ ಸಾಧ್ಯ? ಹೇ ಚಂಚಲ ಪವನದೇವ, ಕ್ರೋಧಾವೇಶದಲ್ಲಿ ನೀನು ತೆಗೆದುಕೊಂಡ ಈ ನಿರ್ಧಾರ ಅಯೋಗ್ಯವಾಗಿದೆ. ಹೇಗೆ ಈ ಜೀವ ಸೃಷ್ಟಿಗಳಿಗೆ ನಿನ್ನ ಮಹತ್ವ ಇದೆಯೋ ಹಾಗೇನೆ ಜೀವ ಸೃಷ್ಟಿಗಳಿಗೆ ಸೂರ್ಯನೂ ಮಹತ್ವವಾಗಿದ್ದಾನೆ. ಮತ್ತು ಅದಕ್ಕಾಗಿಯೇ ಸೂರ್ಯನನ್ನು ರಕ್ಷಿಸುವ ಸಲುವಾಗಿ ಇಂದ್ರ ನಿನ್ನ ಪುತ್ರನ ಮೇಲೆ ಅಸ್ತ್ರದ ಪ್ರಯೋಗ ಮಾಡಿದ್ದಾನೆ. ಪರಂತು ನಾನು ಬ್ರಹ್ಮದೇವ, ಈ ಬಾಲಕನಿಗೆ ಇಂತಹ ವರದಾನ ನೀಡುವೆನೆಂದರೆ ಈ ಬಾಲಕನನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಾಗದು. ಇವನು ಅಮರನಾಗುತ್ತಾನೆ. ತಥಾಸ್ತು. ಹೇ ಪವನದೇವ, ನಿನ್ನ ಈ ಪುತ್ರ ಬಹಳ ಸಾಮರ್ಥ್ಯವುಳ್ಳವನಾಗುವನು. ಆದರೆ ಈತ ಬಾಲ್ಯ ವ್ಯವಸ್ಥೆಯಲ್ಲಿಯೇ ತನ್ನ ಸಾಮರ್ಥ್ಯದ ಪ್ರಯೋಗ ಮಾಡಿದ್ದು ಅಯೋಗ್ಯ. ಅದಕ್ಕಾಗಿಯೇ ನಾನು ಅಸ್ತ್ರ ಪ್ರಯೋಗ ಮಾಡಿದ್ದೇನೆ. ಆದರೆ ಅಗತ್ಯ ಬಿದ್ದಾಗ ಯಾರಾದರೂ ಹನುಮಾನನಿಗೆ ಅವನ ಅದ್ಭುತ ಶಕ್ತಿಯನ್ನು ನೆನಪು ಮಾಡಿಸಿಕೊಟ್ಟರೆ ಆಗ ಮಾತ್ರ ಅವನ ಈ ಶಕ್ತಿ ಪುನಃ ಜಾಗೃತಗೊಳ್ಳುವುದು. ತಥಾಸ್ತು. ಹೇ ಬಾಲ ಹನುಮಾನ, ಬಾಲ್ಯಾವಸ್ಥೆಯಲ್ಲಿ ನೀನು ಮಾಡಿ ತೋರಿಸಿದ ನಿನ್ನ ಸಾಹಸಕ್ಕೆ ನನ್ನ ವಂದನೆಗಳು. ನಿನ್ನ ಸಾಹಸದ ಹಾಗೂ ಪರಾಕ್ರಮದ ತೇಜ ಎಲ್ಲೆಡೆಯಲ್ಲೂ ಪಸರಿಸುವುದು ಹೀಗೆಂದು ನಾನು ನಿನಗೆ ಆಶೀರ್ವಾದ ಕೊಡುತ್ತೇನೆ. ತಥಾಸ್ತು. ಹೇ ಶಕ್ತಿಶಾಲಿ ಬಾಲಕ, ವೀರ ಹನುಮಾನ, ಭವಿಷ್ಯದಲ್ಲಿ ನಿನ್ನ ಕೈಗಳಿಂದ ದುರಾಚಾರಿಗಳ, ಅಸುರರ ಹಾಗೂ ರಾಕ್ಷಸರ ಸಂಹಾರವಾಗಲಿ. ಆದುದರಿಂದ ವರದಾನವೆಂದು ಈ ಗದೆಯನ್ನು ನಿನಗೆ ನಾನು ಸಲ್ಲಿಸುವೆನು. ತಥಾಸ್ತು. ಜೈ ಬಜರಂಗಬಲಿ, ಜೈ ಬಾಗಲಿ. ಹನುಮಾನನಿಗೆ ಜಯವಾಗಲಿ. ಪರಮ ವೀರ ಹನುಮಂತನಿಗೆ
ಸರ್ವಶ್ರೇಷ್ಠ ಸರ್ವಶಕ್ತಿಶಾಲಿ ದೇವಾದಿದೇವ ಮಹಾದೇವ, ನಿಮ್ಮದೇ ಅಂಶವಾಗಿರುವ ಈ ಬಾಲಕನಿಗೆ ನೀವು ಏನಾದರೂ ವರದಾನ ನೀಡುವುದಿಲ್ಲವೇ? ಈ ತೇಜಸ್ವಿ ಬಾಲಕನಿಗೆ ಇನ್ನು ಯಾವುದೇ ವರದಾನದ ಅಗತ್ಯವಿಲ್ಲ. ಆದರೆ ಇವನ ಪರಾಕ್ರಮ ಹಾಗೂ ಇವನ ಶ್ರದ್ಧೆ ಭವಿಷ್ಯದಲ್ಲಿ ಶಕ್ತಿ ಹಾಗೂ ಭಕ್ತಿಯ ಪ್ರತೀಕವಾಗಿ ಕೀರ್ತಿ ಪ್ರಾಪ್ತ ಮಾಡಲಿ ಎಂದು ನಾನು ಆಶೀರ್ವದಿಸುತ್ತೇನೆ. ತಥಾಸ್ತು. ಸಮಗ್ರ ದೇವಗಣರೇ, ಈ ಬಾಲ ಹನುಮಾನನ ಪ್ರೀತಿಯ ವಂದನೆಗಳನ್ನು ಸ್ವೀಕರಿಸಿ. ನನಗೆ ನಿಮ್ಮಿಂದ ದೊರೆತ ಎಲ್ಲ ವರದಾನಗಳಿಗಾಗಿ ನಾನು ನಿಮ್ಗೆ ಕೃತಾರ್ಥನಾಗಿದ್ದೇನೆ. ಹೇ ಪಿತಾ ಸಮಾನರಾದ ಮಹಾದೇವ, ನಾನು ಭಕ್ತಿ ಹಾಗೂ ಶಕ್ತಿಯ ಪ್ರತೀಕನಾಗುತ್ತೇನೆ ಎಂದು ನುಡಿದಿರಿ. ಆದ್ರೆ ನಾನು ಯಾರ ಭಕ್ತಿ ಮಾಡಲಿ? ದಯಮಾಡಿ ಅದನ್ನು ನನಗೆ ತಿಳಿಸಿರಿ. ಬಾಲ ಹನುಮಾನ, ನೀನು ಶ್ರೀರಾಮನ ಭಕ್ತಿ ಮಾಡುವೆ ಮತ್ತು ಶ್ರೀರಾಮನ ಸತ್ಯ ಹಾಗೂ ಅಸತ್ಯಗಳ ಯುದ್ಧದಲ್ಲಿ ನಿನ್ನ ಭಕ್ತಿ ಶಕ್ತಿಯ ಮೂಲಕ ವಿಜಯ ಸಾಧಿಸಲು ಸಹಾಯ ಮಾಡುವೆ. ಹೇ ಶಕ್ತಿ ಶ್ರೇಷ್ಠರೇ, ಈ ಭೂಲೋಕದಲ್ಲಿ ಶ್ರೀರಾಮರ ಅನಂತ ಭಕ್ತರಿದ್ದಾರೆ, ನಾನು ಒಬ್ಬ. ಇದರಲ್ಲಿ ಏನು ವಿಶೇಷ? ಮಗು ಹನುಮಾನ, ನೀನು ರಾಮನ ಬಹಳ ನೆಚ್ಚಿನ ಭಕ್ತನಾಗುವೆ. ಆದ್ದರಿಂದ ಸ್ವತಃ ಶ್ರೀರಾಮ ನಿನ್ನ ಹೃದಯದಲ್ಲಿ ವಾಸಿಸುವನು. ಜಯ ಶ್ರೀರಾಮ್. ಭೀಮರೂಪಿ ಮಹಾರುದ್ರ ವಜ್ರ ಹನುಮಾನ ಮಾರುತಿ ಬನಾರಿ ಅಂಜನಿ ಸೂತ ರಾಮದೂತ ಪ್ರಭಂಜನ ಮಹಾಬಳಿ ಪ್ರಾಣದಾತ ಸಕಳ ಊಠವಿ ಬಳೆ ಸೌಖ್ಯಕಾರಿ ದುಃಖಹಾರಿ ದೂತ ವೈಷ್ಣವ ಗಾಯಕ ದೀನನಾಥ ಹರಿ ರೂಪ ಸುಂದರ ಜಗದಂತರ ಪಾತಾಳ ದೇವತಾ ಹಂತ ಭವ್ಯ ಸಿಂಧೂರ ಲೇಪನ ಲೋಕನಾಥ ಜಗನ್ನಾಥ ಪ್ರಾಣನಾಥ ಪುರಾತನ ಪುಣ್ಯವಂತ ಪುಣ್ಯಶೀಲ ಪಾವನಾ ಪರಿತೋಷಕ ಭಜಾಂಗೆ ಊತಲಿ ಬಾಹೋ ಆವೇಶೇ ಲೋಟಲಾ ಪುಡೆ ಕಾಳಾಗ್ನಿ ಕಾಳರುದ್ರಾಗ್ನಿ ದೇಖತಾ ಕಾಪತಿ ಭಯೆ ಬ್ರಹ್ಮಾಂಡೆ ಮಾಯಿಲಿ ನೇಣು ಆವಳೆ ದಂತ ಪಂಗತಿ ನೇತ್ರಾಗ್ನಿ ಚಾಲಿಲ ಜ್ವಾಳ ಭ್ರುಕುಟಿ ತಾಟಿಲ ಬಳೆ ಪುಚ್ಛತೆ ಮುರಳಿಲೆ ಮಾಥ ಕಿರಿಟಿ ಕುಂಡಲೆ ಬರಿ ಸುವರ್ಣ ಕಟಿಕಾ ಸೋಟಿ ಘಂಟಾ ಕಿಂಕಿಣ ನಾಗರ ಧಕಾರೆ ಪರ್ವತ ಐಸ ನೇಟ ಕಾಸಳ ಪಾತಳು ಚಪಳಾಂಗ ಪಾಹತ ಮೋಠೆ ಮಹಾವಿದ್ಯುಲ್ಲತೆ ಪರಿ ಕೋಟಿ ಚಾ ಕೋಟಿ ಉಡ್ಡಾಣೆ ಝೇಪಾವೆ ಉತ್ತರೆ ಕಡೆ ಮಂದ್ರಾದ್ರಿ ಸಾರಿಖಾ ದ್ರೋಣು ಕ್ರೋಧೆ ಉತ್ಪಾಟಿಲ ಬಳೆ ಆಣಿಲ ಮಾಗುತಿ ನೇಲ ಆಲಾಗೇಲ ಮನೋಗತಿ ಮನಾಸಿ ಟಾಕಿಲೆ ಮಾಗೆ ಗತಿಸಿ ತೂಳಣಾನಸೆ ಅಣುಪಾಸೋನಿ ಬ್ರಹ್ಮಾಂಡ ಏವಡಾ ಹೋತ ಸಾತಸೆ ತಯಾಸಿ ತೂಳಣ ಕೋಠೆ ಮೇರು ಮಾಂದಾರ ಧಾಕುಟೆ ಬ್ರಹ್ಮಾಂಡ ಭೋವತೆ ವೇಢೆ ವಜ್ರಪುಚ್ಛೆ ಕರುಷಕೆ ತಯಾಸಿ ತೂಳಣ ಕೈಚಿ ಬ್ರಹ್ಮಾಂಡಿ ಪಾಹತಾನಸೆ ಆರಕ್ತ ದೇಖಿಲೆ ಡೋಳ ಗ್ರಾಸಿಲೆ ಸೂರ್ಯಮಂಡಳ ವಾಢತಾ ವಾಢತಾ ವಾಢೆ ಭೇದಿಲೆ ಶೂನ್ಯ ಮಂಡಳ ಧನಧಾನ್ಯ ಪಶು ವೃದ್ಧಿ ಪುತ್ರ ಪೌತ್ರ ಸಮಗ್ರಹಿ ಪಾವತಿ ರೂಪ ವಿದ್ಯಾದಿ ಸ್ತೋತ್ರ ಪಾಠೆ ಕರೋನಿಯ ಭೂತ ಪ್ರೇತ ಸಂಬಂಧಾಧಿ ರೋಗ ವ್ಯಾಧಿ ಸಮಸ್ತಿ ನಾಸತಿ ತೂಟತಿ ಚಿಂತಾ ಆನಂದೇ ಭೀಮ ದರ್ಶನೆ ಹೇಧರ ಪಂಧರ ಶ್ಲೋಕಿ ಲಾಭಲಿ ಶೋಭಲಿ ಬರಿ ದೃಢ ದೇಹೋ ನಿಸಂದೇಹೋ
ಸಂಖ್ಯಾ ಚಂದ್ರಕಳಾಗುಣೆ ರಾಮದಾಸಿ ಅಗ್ರಗಣು ಕಪಿಕೂಳಾಸಿ ಮಂಡಣು ರಾಮರೂಪಿ ಅಂತರಾತ್ಮ ದರ್ಶನೆ ದೋಷನಾಸತಿ.